ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ನೂತನವಾಗಿ ನಿರ್ಮಿಸಿದ ಇಟಗಿ ಮಸೂತಿಯ ಉದ್ಘಾಟನಾ ಸಮಾರಂಭವನ್ನ ನಡೆಸಲಾಯಿತು. ಬೆಳಗ್ಗೆ 10 ಗಂಟೆಗೆ ಇಟಗಿ ಮಸೂತಿಯ ಉದ್ಘಾಟನೆಗೆಂದು ಆಗಮಿಸಿದ ಮಹಾದೇವಯ್ಯ ಸ್ವಾಮಿಗಳು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸರ್ವಧರ್ಮೀಯರು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಅಣ್ಣ ತಮ್ಮಂದಿರಂತೆ ಹೊಂದಾಣಿಕೆ ಮನೋಭಾವದಿಂದ ಇಂತಹ ಅದ್ಭುತ ಕಾರ್ಯಗಳನ್ನು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಯಾವುದೇ ಧರ್ಮದಲ್ಲಾಗಲಿ ಅನ್ಯಾಯ ಅಕ್ರಮಗಳನ್ನು ಮಾಡು ಎಂದು ಹೇಳೋದಿಲ್ಲ. ಒಳ್ಳೆಯ ಕಾರ್ಯಗಳನ್ನು ಮಾಡು, ಧರ್ಮನಿಷ್ಠೆಯಿಂದ ಇರುವಂತ ಧರ್ಮಗಳು ಸಾರಿವೆ. ಅನ್ಯಾಯ ಅಕ್ರಮಗಳನ್ನು ಮಾಡುವಂತ ಧರ್ಮ ಯಾವತ್ತೂ ಹೇಳಿಲ್ಲ. ಯಾರು ಭಗವಂತನಲ್ಲಿ ಬಾಗಿ ನಡೆಯುತ್ತಾರೋ ಅಂತವನು ನಿಜವಾದ ಮುಸ್ಲಿಂ ಅಂತ ಮಾತನಾಡಿದ್ರು. ಅವರು ನಮ್ಮೂರಲ್ಲಿರುವಂತ ಬುದ್ಧೀಶ್ವರ ದೇವಸ್ಥಾನದೊಳಗ ಈ ಶ್ರಾವಣ ಮಾಸದೊಳಗೆ ಏನಾದ್ರೂ ದಾಸೋಹ ಆಯ್ತಂದ್ರೆ ಅದಕ್ಕೆ ಪಾಪಣ್ಣವ್ರ ಕಾರಣ. ಅವತ್ತ ಅವ್ರೆಲ್ಲ ರೊಕ್ಕ ಜೋಡಿಸಿ ಮಾಡಿದಂತ ದಾಸೋಹ ಇವತ್ತು ಕೂಡ ನಡ್ಕೊಂಡು ಬಂತಂದ್ರೆ ಇಲ್ಲಿರುವಂತ ಹಿಂದೂ ಮುಸ್ಲಿಂ ಎಷ್ಟು ಭಾವೈಕ್ಯ ಇಟ್ಟಿದೀವಿ ಅಂತ ಅರ್ಥ. ನೀವೆಲ್ಲ ಅನ್ಕೊಂಡಿರಿ ಇಸ್ಲಾಂ ಅಂದ್ರೆ ಏನಂದ್ರೆ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಕನ್ನಡದೊಳಗೆ ಶಾಂತಿ ಅಂತ ಕರಿತೀವಿ ನಾವು. ಯಾರು ಮುಸ್ಲಿಂ ಅಂದ್ರೆ ಯಾರು ಬಾಗ್ಯಾರಲ್ಲ ಅವ್ರು ಮುಸ್ಲಿಮ್ಸ್. ಅವ್ರು ಜಗತ್ತಿನೊಳಗ ಯಾರು ಶರಣಾಗತಿ ಆಗ್ತಾರ ಅಂದ್ರೆ ಭಗವಂತನಿಗೆ ಯಾರು ಶರಣಾಗತಿ ಆಗ್ತಾರ ಅವ್ರು ಮುಸ್ಲಿಮ್ಸ್ ಅಂತ. ಅದಕ್ಕೆ ಇಸ್ಲಾಂ ಧರ್ಮ ಎಲ್ಲೂ ಕೂಡ ಕೊಲೆ ಮಾಡುವಂತ ಹೇಳಿಲ್ಲ, ಎಲ್ಲಿ ಕೂಡ ಅನ್ಯಾಯ ಮಾಡುವಂತ ಹೇಳಿಲ್ಲ. ಇಸ್ಲಾಂ ಏನಾಗತ್ತಂದ್ರೆ ನೀನ್ ಎದಕ್ ಬಂದಿಯಪ್ಪ ಅಂದ್ರೆ ದೇವರ ಸೇವಾ ಮಾಡ್ಲಿಕ್ಕೆ ಬಂದಿ, ಕಾಯಕ ಮಾಡ್ಲಿಕ್ ಬಂದಿ, ಇದನ್ನ ಪ್ರಾಮಾಣಿಕವಾಗಿ ಮಾಡಿ ಹೋಗು ಅಂತ ಹೇಳದ ಇಸ್ಲಾಂ ಧರ್ಮ. ಆ ಧರ್ಮದೊಳಗ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಹಳ ಅದ್ಭುತವಾಗಿ ನೋಡಿ ಎಷ್ಟಂದ್ರೆ ನೀವು ಇಟಿಗಿ ಮಸೀದಿ ಅಂತ ಹೇಳಿ ಕರೀತಾರೆ ಅಂದ್ರೆ ಇಟಿಗಿ ದಾರಿ ಇಲ್ಲಿ ಅದಕ್ಕೆ ಇಟಿಗಿ ಮಸೀದಿ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಫೇಸ್ ಇಮಾಮ್ ಸಾಬ್ ಅಹಮದ್ ಅಲಿ, ಬಡಬಗ್ಗರನ್ನ ಬದುಕಿಸೋದು ಎಲ್ಲಾ ಜನರ ನಡುವೆ ಸ್ನೇಹ ಬಾಂಧವ್ಯದಿಂದ ಒಡನಾಡಿಗಳಾಗಿ ಜಾತಿ ಧರ್ಮ ಅನ್ನದೇ ಹೊಂದಿಕೊಂಡು ಹೋದಾಗ ಮಾತ್ರ, ಸಮಾಜದ ಬಗ್ಗೆ ಮತ್ತು ಧರ್ಮ ನಿಷ್ಠೆಗಳ ಬಗ್ಗೆ ಕಳಕಳಿಯನ್ನ ಹೊಂದಿಕೊಂಡು ನಡೆದಾಗ ಮಾತ್ರ ಇಂತಹ ಮಸೀದಿಗಳು ಮಠಗಳು ಕಾರ್ಯಗಳು ಸುಗಮವಾಗಿ ನಡೀತವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ ಹಪ್ಪನಾಳ್, ರಾಮಣ್ಣ ಮುಂದಲಮನಿ, ಕಳಕಪ್ಪ ಬೋರಣ್ಣನವರ್, ಹುಸೇನ್ ಸಾಬ್ ಜೋಕಾಲಿ, ಮುಲ್ಲಾ ಸಾಬ್ ಮಕ್ಕಂದರ್, ಫಕೀರಪ್ಪ ಜಂಡೂರ, ಬಸಪ್ಪ ಲಾಲಾಗುಂಡರ್, ಕಲಂದರ್ ಸಾಬ್ ನೂರ್ ಬಾಷಾ, ರೇವಣಪ್ಪ ಹಟ್ಟಿ, ಸಣ್ಣ ಫಕೀರ ಸಾಬ, ಹನುಮಪ್ಪ ಮರಡಿ, ಮಲ್ಲಪ್ಪ ಕೊಡಳ್ಳಿ, ಶರಣಪ್ಪ ಚಂಡೂರು, ಅಲ್ಲಾವುದ್ದೀನ್, ಈರಣ್ಣ ಖಂಡಿ ಹಾಗೂ ಗ್ರಾಮದ ಹಿಂದೂ ಮುಸ್ಲಿಂ ಸಮಾಜದ ಗುರು ಹಿರಿಯರು, ಅಕ್ಕ ತಂಗಿಯರು ಕೂಡ ಹಾಜರಿದ್ದರು. ವಿಶೇಷವಾಗಿ ಇಟಗಿ ಮಸೂತಿಯ ಅನ್ನದಾನೇಶ್ವರ ಮಠದ ಡಾಕ್ಟರ್ ಮಹಾದೇವಯ್ಯ ಸ್ವಾಮಿಗಳ ಪಾದಪೂಜೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ನೆರವೇರಿಸಿತು, ವಿಶೇಷವಾಗಿತ್ತು. ನಂತರ ಪ್ರಸಾದವನ್ನು ಕೂಡ ವಿನಿಯೋಗ ಮಾಡಲಾಯಿತು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕೂಕನೂರು. अकीदा और ईमान अल्लाह बेहतर जानता है, लेकिन इंसानियत को जिंदा रखना, इंसानियत बहुत बड़ी चीज़ है, ये भाईचारे से ही कायम रहता है। इसलिए आपस में एक दूसरों के साथ हमें हमेशा जुड़ा हुआ रहना चाहिए, हमारा एक दूसरों के साथ हम मदद करना चाहिए, भलाई करना चाहिए, उनका ख्याल रखना चाहिए। ये बहसीयत मुसलमान तो अव्वल दर्जे का है कि कोई किसी तरह की मुश्किल में हो तो उनको हर एतबार से हम उनके लिए मददगार साबित हों, ये नहीं कि उनको परेशान करें, नहीं, बल्कि हमें हुजूर अलैहिस्सलाम जनाब मोहम्मद रसूलुल्लाह ने फरमाया कि तुम्हारे पड़ोस में अगर कोई बीमार है, चाहे वो कितना ही तकलीफ दिया हो, चाहे कितना ही तकलीफ दिया हो, उनके घर को जाओ, उनके पास अगर पैसे नहीं हो इलाज कराने के लिए तो फिर अपने पैसे में से उनको पैसे दो, उनको जाकर दवाखाने या हॉस्पिटल या तबीब या वेद के पास उनको दिखाओ ताकि वो बीमारी से नजात पाए।